ಕಾಸಿಂ, ಆ ಗಾಡಿ ಡ್ರೈವರ್ ಅಲ್ಲಯ್ಯ? ಇನ್ನೂ ಬಂದಿಲ್ಲ ಸರ್. ಓ, ದಿನ ಇದೇ ಆಗೋಯ್ತು ಇವರ್ದು. ಮರಿಯ ಬಾರೆ ಇಲ್ಲಿ. ಹೇಗಿದ್ರೆ ನಿಂಗೆ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿದ್ದಲ್ಲ ಅವತ್ತು. ಹೌದು. ಇವತ್ತು ಈ ಗಾಡಿ ನೀನೇ ತಗೊಂಡು ಹೋಗು ಸರ್. ಅದು ಲೈಸೆನ್ಸ್ ಇಲ್ಲ, ಪೊಲೀಸ್ ಗಿಲೀಸ್ ಹಿಡಿದ್ರೆ. ನೋಡು, ಧನರಾಜ್ ಅವ್ರ ಲಾರಿ ನಿಲ್ಲಿಸಿ ಲೈಸೆನ್ಸ್ ಕಳೆದ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ತಗೊಂಡು ಹೋಗ್ಯ ಧೈರ್ಯವಾಗಿ. ಸರ್ ಬೇಡಿ ಸರ್, ಅದು ಅದೆಲ್ಲ ನಾನು ಹುಡ್ಕೊಳ್ತೀವಿ, ಈಗಲೇ ಲೇಟ್ ಆಯ್ತು. ಹೋಗಯ್ಯ. ಕಾನ್ಸ್ಟೇಬಲ್ಸ್, ಎಲ್ಲ ಲಾರಿಗಳನ್ನ ಚೆಕ್ ಮಾಡಿ, ಲೈಸೆನ್ಸ್. ಎಲ್ಲ ಲಾರಿಗಳಲ್ಲೂ ಕಳಮಲ್ ಇದೆ ಸರ್. ವಾಟ್? ಲಾರಿಗಳನ್ನ ಸೀಸ್ ಮಾಡಿ, ಡ್ರೈವರ್ಸ್ ಮೇಲೆ ಅರೆಸ್ಟ್ ಮಾಡಿ. ಏಯ್, ಈ ಲಾರಿ ಯಾರ್ದು? ಧನರಾಜ್ ಅವ್ರು ಸರ್. ಐ ಸಿ. ಹಾಗಾದ್ರೆ ಧನರಾಜ್ ಅವರ ಫ್ಯಾಕ್ಟ್ರಿನೂ ಸೀಸ್ ಮಾಡ್ಬೇಕು. ನಿಮ್ನ ಅಲ್ಲಿಗೆ ಹೇಳ್ಕೊಂಡು ಬಂದು. ಏಯ್, ನಿಲ್ಲಿಸ್ರೋ. ಹ್ಮ್, ಕ್ಯಾರಿ ಆನ್. ನನ್ನ ಅನುಮತಿ ಇಲ್ಲದೆ ನನ್ನ ಫ್ಯಾಕ್ಟರಿಗೆ ನುಗ್ಗಿ ನನ್ನ ಫ್ಯಾಕ್ಟರಿನ ಸೀಸ್ ಮಾಡೋದಕ್ಕೆ ಯಾರೋ ಹೇಳಿದ್ದು? ನಾನು ಸಾಂಗ್ಲಿಯಾನ. ಯಸ್, ದ ಸೇಮ್ ಓಲ್ಡ್ ಸಾಂಗ್ಲಿಯಾನ. ನೀನು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀಯಾ? ಹಾಗಾದ್ರೆ ರಾಜೀನಾಮೆ ಕೊಟ್ಟಿದ್ದು? ರಾಜೀನಾಮೆ ಕೊಟ್ಟಿದ್ದು ಮೂರ್ಖರ ದಿನ, April 1st. ನಿಮ್ಮನ್ ಫೂಲ್ ಮಾಡಕ್ಕೆ, ನಿಮ್ಮಂತ ಗೋಮುಖ ವ್ಯಾಘ್ರಗಳ ಗೊಡ್ಡ ಬೆದರಿಕೆಗೆ ಹೆದರಿ ರಾಜೀನಾಮೆ ಕೊಡುವಂತ ಹೇಳಿಯಲ್ಲ ಈ ಸಾಂಗ್ಲಿಯಾನ. ಓ, ರಾಜೀನಾಮೆ ಕೊಟ್ಟಿಲ್ಲ ಅನ್ನ ನೆಪ ಮಾಡಿಕೊಂಡು ನಿನಗೆ ಇಷ್ಟ ಬಂದ ಡಿಪಾರ್ಟ್ಮೆಂಟ್ಗೆ ನುಗ್ಗೋದಕ್ಕೆ ನಿನಗೆ ಯಾರೋ ಅಧಿಕಾರ ಕೊಟ್ಟಿದ್ದು? ನಾನೇ. ನೀವು ಇವನಿಗೆ ಶಾಮೀಲ್ ಆಗಿದ್ದೀರಾ? ಶಾಮೀಲ್ ಮಾತ್ರ ಅಲ್ಲ, ಸಪೋರ್ಟ್ ಕೂಡ ನಾನೇ ಮಾಡಿದ್ದು. ನಿನ್ನಂತ ದೇಶದ್ರೋಹಿನ ಧ್ವಂಸ ಮಾಡಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತಲೇ ನಿನ್ನ ಸರಿಯಾದ ದಾರಿಗೆ ತರೋಕ್ಕೆ ಸಾಂಗ್ಲಿಯಾನೇ ಸರಿಯಾದ ವ್ಯಕ್ತಿ ಅಂತ ನಿನ್ನ ಅಕ್ರಮ ವ್ಯವಹಾರ ಇರೋ ಕಡೆಗೆಲ್ಲ ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡ್ತಾ ಬಂದೆ. ಮಂತ್ರಿಗಳನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಸೆಕೆಂಡ್ಸ್ನ ಅಕ್ರಮ ವ್ಯವಹಾರ ಮಾಡ್ತಿರೋ ನಿನ್ನ ಕತ್ಲೆ ಕೊನೆಗೆ ತಳ್ಳಿ ಅಂತಲೇ ಸಾಂಗ್ಲಿಯಾನ ಫುಡ್ ಅಂಡ್ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದೆ. ಫುಟ್ಬಾಲ್ ತರ ಬಂದು ಪೊಲೀಸ್ ಸ್ಟೇಷನ್ ನನ್ನ ಸಂಸ್ಥೆ ಅಲ್ಲ. ಅಯ್ಯೋ, ಅವ್ರನ್ನ ಹೊಡಿಯಾಕೆಟ್ಟೇನಲ್ಲಪ್ಪ. ನಾವು ಬಿಡ್ಸೋಣ. ನಾವ್ ಯಾಕೆ ಹೋಗಿ ಸಿಕ್ಕಾಕೋಬೇಕಪ್ಪ? ನಮಗ್ ಬೇಡಪ್ಪ, ಇದು ಬೇಡ. ಬಡ ಜನ ದುಡ್ಡು ಮಾಡಿ ಮನೆ ಕಟ್ಟಿರೋ ನಿಮ್ಮನ್ನು ಸರ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಿಡ್ರೋ ಜಾಗ, ಬಿಡ್ರೋ ಜಾಗ, ಬಿಡಿ. ಮಿಸ್ಟರ್ ಧನರಾಜ್, ಕೊಟ್ಟ ಮಾತಂತೆ ನಾನೀಗ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದೀನಿ. ಈಗ ನೀನು ನನ್ನ ಪಂಜರದ ಪಕ್ಷಿ. ಆದ್ರೆ ಎಲ್ಲಿ ನಿನ್ ಸಿಗೋದು? ಪಾಪದ ಕಾಳಲ್ಲ, ಕಾದ ಕಬ್ಬಣದ ಸಲಾಕಿ.